ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತರನ್ನು ಕಾಯಂ ಮಾಡುವಂತೆ ಮನವಿ. ಸುಪ್ರೀಂ ಕೋರ್ಟ್ ತೀರ್ಪು ಹಾಗೂ ಗುಜರಾತ್ ಹೈಕೋರ್ಟ್ ನೀಡಿದ ತೀರ್ಪಿನಂತೆ ಅಂಗನವಾಡಿ ನೌಕರರ ಕಾಯಂತಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಉತ್ತರ ಕನ್ನಡವು ಪ್ರಧಾನಮಂತ್ರಿ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿತು. ಹೌದು ವೀಕ್ಷಕರೇ, ಸುಪ್ರೀಂ ಕೋರ್ಟ್ ತೀರ್ಪು ಹಾಗೂ ಗುಜರಾತ್ ಹೈಕೋರ್ಟಿನ ತೀರ್ಪಿನಂತೆ ಅಂಗನವಾಡಿ ನೌಕರರ ಕಾಯಂತಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಾಗಬೇಕೆಂದು ಈ ಯೋಜನೆಯಲ್ಲಿ ಆರಂಭದಿಂದ ಕೆಲಸ ಮಾಡಿದ ಗ್ರಾಜ್ಯುಯೇಟ್ಗೆ ಅರ್ಹರಾಗಿರುವ ಎಲ್ಲರಿಗೂ ಉಪಧನ ನೀಡಬೇಕು. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಗೆ ಬಾಲ್ಯದ ಆರಂಭಿಕ ಆರೈಕೆ ಮತ್ತು ಶಿಕ್ಷಣ ನಿಯಮದಂತೆ ಕಾಯ್ದೆ ರೂಪಿಸಬೇಕು. ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಬೇಡ. ಯಾವುದೇ ಕಾರ್ಪೊರೇಟ್ ಅಥವಾ ಖಾಸಗಿ ಸಂಸ್ಥೆಗಳಿಗೆ ಅಂಗನವಾಡಿ ನಿರ್ವಹಣೆ ವಹಿಸಬಾರದು. ಕೇಂದ್ರ ಸರ್ಕಾರ ಕಡಿತ ಮಾಡಿರುವ ಅನುದಾನವನ್ನು ಪಾವತಿಸಬೇಕು. ಬಜೆಟ್ನಲ್ಲಿ ಹಣಕಾಸು ಸಹಾಯ ಹೆಚ್ಚಿಸಬೇಕು ಎಂಬ 16 ಬೇಡಿಕೆಗಳನ್ನು ಮಕ್ಕಳ ದಿನಾಚರಣೆಯಂದು ಕಾರವಾರದ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನ ಮಂತ್ರಿ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಯಮುನಾ ಗಾಂವ್ಕರ್, ತಾಲೂಕಾ ಸಮಿತಿ ಅಧ್ಯಕ್ಷರಾದ ತಾರಾ ನಾಯ್ಕ್, ಕಾರ್ಯದರ್ಶಿ ಮಾಯಾ ಕಾಣಿಕರ್, ಪದಾಧಿಕಾರಿಗಳಾದ ವಿಮಲಾ ಪ್ರಭು, ಪೂರ್ಣಿಮಾ ನಾಯ್ಕ್, ಸರೋಜಾ ಗುನಿಗಿ, ಪರ್ವಿನ್, ಸುಮಂಗಲ ಮಡಿವಾಳ್, ಲತಾ ಕಳಶ, ಗೀತಾ ನಾಯ್ಕ್, ಹಮೀದ್ ಇನ್ನಿತರರು ನೇತೃತ್ವವನ್ನು ವಹಿಸಿದ್ದರು. ಇನ್ನು ದೇಶದ ಎಲ್ಲ ತಾಲೂಕುಗಳಲ್ಲಿ CITO ಸಂಯೋಜಿತ ಅಂಗನವಾಡಿ ನೌಕರರ ಸಂಘಟನೆಯಿಂದ ಈ ಬೇಡಿಕೆಗಳಿಗೆ ಆಗ್ರಹಿಸಲಾಗಿದೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.